ಮಾತನಾಡ್ತಾರೆ ಭಾರತ್ ಮಾತಾ ಯೋಗಿ ಯೋಗಿ ಜೀ ಯೋಗಿಜಿ ಕಿ ಯೋಗಿಜಿ ಕಿ ಆತ್ಮೀಯ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ ನಾಗರಿಕರೇ ಈ ದಿನ ಒಂದು ಐತಿಹಾಸಿಕವಾಗಿರುವಂತಹ ಒಂದು ದಿನ ಏನ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಆಶೀರ್ವಾದವನ್ನು ಕೊಡೋ ಮೂಲಕ ಶಕ್ತಿಯನ್ನು ತುಂಬ ಮೂಲಕ ನಿಮ್ಮೆಲ್ಲರ ನೆಚ್ಚು ಅಚ್ಚುಮೆಚ್ಚಿನ ನಾಯಕರು ನಮ್ಮ ಯುಪಿ ಮುಖ್ಯಮಂತ್ರಿಗಳಾದಂತಹ ಯೋಗಿ ಆದಿತ್ಯನಾಥರು ಇಲ್ಲಿ ಯಾವಾಗ ಪಾದಾರ್ಪಣೆಯನ್ನು ಮಾಡಿದ್ರು ನಮ್ಮ ನಾಡಿನಲ್ಲಿ ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿ ಇವತ್ತು ನಮಗೆ ಭರವಸೆ ಮತ್ತು ಶಕ್ತಿಯನ್ನು ತುಂಬಿದಂಥ ಯೋಗಿ ಆದಿತ್ಯನಾಥರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಬುಲ್ಡೋಜರ್ ಬಾಬಾ ಅವರಿಗೆ ಬುಲ್ಡೋಸರ್ ಬಾಬಾ ಬುಲ್ಡೋಸರ್ ಬಾಬಾ ಅವರ ಒಂದು ಶಕ್ತಿ ನಮಗೆ ಶಕ್ತಿನ ತುಂಬಿ ಅದೇ ದಾರಿಯಲ್ಲಿ ನಮ್ಮೆಲ್ಲ ಅಭ್ಯರ್ಥಿಗಳು ಅವರವರ ಕ್ಷೇತ್ರದಲ್ಲಿ ಬುಲ್ಡೋಸರ್ ತರ ಬುಲ್ಡೋಸನ್ನು ನಮ್ಮ ಪ್ರತಿಪಕ್ಷವನ್ನ ಬುಲ್ಡೋಸನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನ ಕೆಲಸಕ್ಕೆ ಶಕ್ತಿಯನ್ನು ತುಂಬಿದಂತ ನಮ್ಮ ಯೋಗಿ ಆದಿತ್ಯನಾಥ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮೊಂದಿಗೆ ನಮ್ಮ ಹಿರಿಯ ನಾಯಕರು ನಮ್ಮ ಮಂಡ್ಯ ಜಿಲ್ಲೆಗೆ ಹಳೆ ಮೈಸೂರಿಗೆ ರಣತಂತ್ರವನ್ನು ಅಣಿಯುವ ಮೂಲಕ ನಮಗೆ ಉತ್ತಮ ಮಾರ್ಗದರ್ಶನವನ್ನು ಕೊಟ್ಟು ಶಕ್ತಿಯನ್ನು ತುಂಬಿದಂತ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸುರಾನಾಜಿ ಅವರೇ ಹಾಗೂ ನಮ್ಮ ಸ್ವಾಭಿಮಾನದ ಸಂಕೇತ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮಂಡ್ಯ ಜನತೆಯ ಭಾವನೆ ಗೌರವಿಸಿ ನಮ್ಮ ಶಕ್ತಿಯನ್ನು ತೋರಿಸಿಕೊಟ್ಟಂತ ನಮ್ಮ ಲೋಕಸಭಾ ಸದಸ್ಯರಾಗಿರುವಂತಹ ಶ್ರೀಮತಿ ಸುಮಲತಾ ಅಂಬರೀಷ್ ಅವರೇ ಸಿಂಹ ಸಿಂಹ ನಮ್ಮ ಯುವಕರ ನಾಯಕ ಪ್ರತಾಪ್ ಸಿಂಹ ನಮ್ಮ ಲೋಕಸಭಾ ಸದಸ್ಯರು ಅವರ ಉಪಸ್ಥಿತಿಯನ್ನು ಗೌರವಿಸಿ ನಮ್ಮ ಅಚ್ಚುಮೆಚ್ಚಿನ ಮಂಡ್ಯ ಜಿಲ್ಲೆಯ ಅಧ್ಯಕ್ಷ ನಿಮ್ಮೆಲ್ಲರ ಅಚ್ಚುಮೆಚ್ಚು ಸನ್ಮಾನ್ಯ ಸಿಪಿ ಉಮೇಶ್ ಅವರೇ ಹಾಗೂ ನಮ್ಮ ಏಳು ಅಭ್ಯರ್ಥಿಗಳು ಏಳು ಕಣ್ಮಣಿಗಳು ಎಲ್ಲ ಯುವಕರು ಹೆಚ್ಚು ಕಡಿಮೆ ಎಲ್ಲ ಯುವಕರು ನಮ್ಮೆಲ್ಲರ ಹಿರಿಯ ನಾಯಕರು ಎಸ್ ಡಿ ಜಯರಾಮ್ ಅವರ ಸುಪುತ್ರ ಅಶೋಕ್ ಜಯರಾಮ್ ಅವರು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅವ್ರಿಗೆ ನಿಮ್ಮ ಆಶೀರ್ವಾದ ಬೇಕು ಹಾಗೆ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ಸಚಿದಾನಂದರು ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನಾದ್ರು ನಾವು ಶಕ್ತಿಯುತವಾಗಿ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಇವತ್ತೇನಾದ್ರು ಶಕ್ತಿ ಪಡ್ಕೊಂಡಿದೀವಿ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಖಾತೆಯನ್ನು ಪ್ರಾರಂಭವನ್ನು ಮಾಡಿಕೊಟ್ಟಂತ ಬೌದ್ಧರ್ ಗಂಡು ನಮ್ಮ ಸನ್ಮಾನ್ಯ ಗೌಡರು ಅವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ನಮ್ಮ ಮಳವಳಿಯ ನಾಯಕರು ಬಹಳ ಉಮ್ಮನಿಂದ ಕಾರ್ಯವನ್ನು ಮಾಡ್ತಿರೋ ಸನ್ಮಾನ್ಯ ಮುನ್ರಾಜ್ ಅವರೇ ಹಾಗೂ ನಮ್ಮ ಮದ್ದೂರಿನ ನಾಯಕರು ಎಸ್ ಪಿ ಸ್ವಾಮಿ ಅವರು ಬಹಳಷ್ಟು ಭರವಸೆಯಿಂದ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ನಮ್ಮ ಇಂದ್ರೇಶ್ ನಮ್ಮ ಮೇಲ್ಕೋಟೆಯ ಅಭ್ಯರ್ಥಿಗಳಾಗಿರುವಂತ ಸನ್ಮಾನ್ಯ ಡಾಕ್ಟರ್ ಇಂದ್ರೇಶ್ ಅವರೇ ನಮ್ಮ ನಾಗಮಂಗಲ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತ ನಮ್ಮ ತಾಯಿ ಸಮಾನ ನಮ್ಮ ಸಹೋದರಿ ಆದಂತ ಸುಧಾ ಶಿವರಾಮೇಗೌಡ್ರೆ ಹಾಗೂ ನಮ್ಮೆಲ್ಲ ಗಣ್ಯಮಾನ್ಯರೇ ಆತ್ಮೀಯರೇ ನಿಮ್ಮ ಹೆಚ್ಚಿನ ಸಮಯ ತೊಳಲ್ಲ ನೀವೆಲ್ಲ ನಮ್ಮ ಸನ್ಮಾನ್ಯ ಯುಪಿ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿ ಭಾಷಣ ಕೇಳಕ್ ಬಂದಿದ್ದೀರ ಆದರೆ ಒಂದೆರಡು ಮಾತು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಆತ್ಮೀಯರೇ ನಿಮ್ಮೆಲ್ಲರ ಭಾವನೆಯನ್ನ ತಿಳಿಸುವಂತದ್ದು ಆತ್ಮೀಯರೇ ನಿಮ್ಗೆಲ್ಲ ಗೊತ್ತಿರಬಹುದು ಸನತನ ಧರ್ಮವನ್ನ ಸನತನ ಧರ್ಮವನ್ನ ಇಡೀ ದೇಶಕ್ಕೆ ವಿಸ್ತರಣೆಯನ್ನು ಮಾಡಿ ಎರಡು ಸಾವಿರ ವರ್ಷದ ಹಿಂದೆ ಎರಡು ಸಾವಿರದ ವರ್ಷದ ಹಿಂದೆ ಇಡೀ ದೇಶಕ್ಕೆ ಸನಾತನ ಧರ್ಮವನ್ನು ವಿಸ್ತರಣೆಯನ್ನು ಮಾಡಿದಂತ ನಾಡು ನಮ್ಮ ಮಂಡ್ಯ ನಮ್ಮ ಮಂಡ್ಯದ ಆದಿತ್ಯನಾಥರು ಆದಿತ್ಯನಾಥರು ಇಡೀ ದೇಶಕ್ಕೆ ಸನಾತನ ಧರ್ಮವನ್ನು ಕೊಟ್ಟರು ನಮ್ಮ ಆದಿಚುಂಚನಗಿರಿಯಿಂದ ಪ್ರಾರಂಭವನ್ನ ಮಾಡಿ ಕೊನೆದಾಗಿ ಗೋರಖ್ಪುರಕ್ಕೆ ತಲುಪಿ ಅಲ್ಲೂ ಸಹ ನಾಥ ಪಂಥದ ಒಂದು ಮಠವನ್ನು ಅಲ್ಲಿ ಪ್ರಾರಂಭ ಆದಿ ಚಿಂಚನ್ಗಿರಿಯಿಂದ ಪ್ರಾರಂಭವನ್ನು ಮಾಡಿ ಗೋರಖ್ಪುರದಲ್ಲಿ ಕೊನೆಯದಾಗಿ ಮಠವನ್ನು ಸ್ಥಾಪನೆಯನ್ನು ಮಾಡ್ರು ನಮ್ಮ ಆದಿಚಿಂಕಿನ್ ಗಿರಿಯಿಂದ ಗೋರಖ್ಪುರವರೆಗೂ ಸಂಬಂಧ ಇರುವಂತಹ ನಮ್ಮ ಮಂಡ್ಯ ಜಿಲ್ಲೆ ಇಡೀ ದೇಶದ ಸನಾತನ ಧರ್ಮವನ್ನ ಬೆಳೆಸಿದಂತ ನಾಡು ಏನಾರಿದ್ರೆ ಅದು ನಮ್ಮ ಮಂಡ್ಯ ನಮ್ಮ ಮಂಡ್ಯ ಇಡೀ ಸನತನ ಎರಡು ಸಾವಿರ ವರ್ಷದಿಂದ ಇವತ್ತು ನಿನ್ನೆ ಅಲ್ಲ ಎರಡು ಸಾವಿರದ ವರ್ಷದ ಹಿಂದೆ ಹಾಗಾಗಿ ನಾವೆಲ್ಲರೂ ಹೆಮ್ಮೆ ಪಡುವಂತ ರೀತಿಯಲ್ಲಿ ಇವತ್ತು ಧರ್ಮವನ್ನು ಎತ್ತಿಡದಂತ ನಾಡು ನಮ್ಮ ಮಂಡ್ಯ ಹಾಗಾಗಿ ಮತ್ತೊಮ್ಮೆ ನಮ್ಮ ಮಂಡ್ಯ ನಮ್ಮ ಕರ್ನಾಟಕದಲ್ಲಿ ಪುನರ್ ಸ್ಥಾಪನೆಯನ್ನ ಭಾರತೀಯ ಜನತಾ ಪಾರ್ಟಿಯನ್ನು ಪುನರ್ ಸ್ಥಾಪನೆ ಮಾಡೋ ಮೂಲಕ ನಮ್ಮತನ ನಮ್ಮ ಸನತನ ಧರ್ಮ ನಮ್ಮ ಧರ್ಮ ನಮ್ಮ ಆಚಾರ ವಿಚಾರ ನಮ್ಮತನವನ್ನ ಹಿಡಿಲಿಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸೋ ಮೂಲಕ ನಾವು ಗೆದ್ದಂತೆ ನೀವು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ಮತ್ತೊಮ್ಮೆ ಕರ್ನಾಟಕವನ್ನು ಗೆಲ್ಲಿಸಿ ನಿಮ್ಮನ್ನ ನಾವು ಗೆಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬೇರೆ ಬೇರೆಯವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಾ ಬೇರೆಯವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಾ ಬೇರೆಯವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಾ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಮಾಡಿ ಅವ್ರಿಗೆಲ್ಲ ಅವಕಾಶ ಎಲ್ಲ ಕೊಟ್ಟಾಗೆಲ್ಲ ಇವತ್ತು ನಾವು ಪಡೆದಿದ್ದು ಏನೂ ಇಲ್ಲ ಕೊಟ್ಟಿದೆ ಮಾತ್ರ ಕೊಡ್ತಾನೆ ಬಂದಿದ್ದೀರಾ ಕೊಡ್ತಾ ಬಂದಿದ್ದೀರಾ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಕೊಟ್ಟು ಕೊಟ್ಟು ನಮಗೇನು ಇಲ್ದಂಗೆ ಆಗಿದೆ ಇಂಥ ಪರಿಸ್ಥಿತಿ ನಮ್ಮ ನಿರ್ಮಾಣ ಆರಂಭದ್ದು ಅತಿ ಹೆಚ್ಚಿನ ಆತ್ಮಹತ್ಯೆ ಆಗ್ತಿರುವಂತಹ ಒಂದು ಜಿಲ್ಲೆ ಅಂದರೆ ಅದು ಮಂಡ್ಯ ಜಿಲ್ಲೆ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಸಂಪೂರ್ಣವಾಗಿ ಹಿಂದುಳಿದ ಜಿಲ್ಲೆ ಆಗಿದೆ ಇದು ಮಂಡ್ಯ ಜಿಲ್ಲೆ ಇಡೀ ಭಾರತದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಂತಹ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ ಇವತ್ತಿಂತ ಪರಿಸ್ಥಿತಿಗೆ ನೀವು ನಂಬಿದವರು ನೀವು ಅವಕಾಶ ಕೊಟ್ಟಿದವರು ಇವತ್ತು ನಮ್ಮನ್ನ ಯಾವ ಪರಿಸ್ಥಿತಿಗೆ ತಂದಿದ್ದಾರೆ ನೀವು ನೋಡಿ ಇವತ್ತು ನಮ್ಗೆ ಅವಕಾಶ ಕೊಡಿ ಇಷ್ಟು ಜನ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ನೀವು ಏನ್ ಕೇಳ್ತೀರ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಮಾಡ್ಬೇಕು ಹೇಳಿ ನೀವು ಪಟ್ಟಿ ಮಾಡಿಕೊಡಿ ಪಟ್ಟಿ ಮಾಡಿಕೊಡಿ ಇಂಥ ಕೆಲಸ ಇಷ್ಟೇ ಸಮಯದಲ್ಲಿ ಆಗ್ಬೇಕು ಹೇಳಿ ಆ ಕೆಲಸವನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಕೇಳಿ ನೀವ್ ಹೇಳಿದ ನಾವು ಮಾಡ್ತೀವಿ ನೀವ್ ಏನ್ ಬಯಸ್ತೀರ ಹೇಳಿ ಯಾವ ಅಭಿವೃದ್ಧಿ ಬೇಕು ಹೇಳಿ ನಾವು ಕೇವಲ ಭಾರತದಲ್ಲಿ ನಂಬರ್ ಒನ್ ಆಗ್ಲಿಕ್ಕೆ ಕೊಟ್ಟಿಲ್ಲ ಇಡೀ ವಿಶ್ವದಲ್ಲೇ ನಂಬರ್ ಒನ್ ನಮ್ಮ ಕರ್ನಾಟಕ ಆಗ್ಬೇಕು ಆ ರೀತಿ ಆಡಳಿತವನ್ನ ನಾವು ಕೊಡ್ತೀವಿ ಅಂತ ನಿಮಗೆ ಈ ಸಂದರ್ಭದಲ್ಲಿ ವಿಶ್ವಾಸವನ್ನು ಕೊಡ್ತೀವಿ ಹಾಗಾಗಿ ಆಶೀರ್ವಾದ ಮಾಡಿ ನಮ್ಮ ಈ ಭಾಗದಿಂದ ನಮ್ಮ ಈ ಭಾಗದಿಂದ ಎಲ್ಲರಿಗೂ ನೀವು ಅವಕಾಶವನ್ನು ಮಾಡಿಕೊಡಲ್ಲ ನಮಗೆ ನಿಮಗೆ ಕೈ ಹಿಡಿಯಲಿಕ್ಕೆ ಹೆಚ್ಚು ಅವಕಾಶ ಸಿಗಲ್ಲ ದಯವಿಟ್ಟು ನಿಮ್ನ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ದಯವಿಟ್ಟು ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಿ ನಿಮಗೆ ಏನು ಅಭಿವೃದ್ಧಿ ಬೇಕು ಏನು ಆಡಳಿತ ಬೇಕು ಏನೆಲ್ಲ ನಿಮ್ಮ ಭಾವನೆಗಳಿದೆಯೋ ಅದನ್ನೆಲ್ಲ ಗೌರವಿಸ್ತೀನಿ ಅಂತ ತಿಳಿಸಿ ನಿಮಗೆ ನನ್ನ ಸುಭಾಷಣ ಕೋರಿ ನನ್ನ ಎರಡು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೆಚ್ಚು ಸಮಯ ತೋಡ್ಬಾರ್ದಿತ್ತು ಸಮಯ ತೊಗೊಂಡಿದ್ದೀನಿ ನನ್ನ ಎರಡು ಮಾತನ್ನ ನಿಲ್ಲಿಸಿ ನಿಮ್ಗೆ ಏನು ವಿಶ್ವಾಸವನ್ನು ಕೊಡಬೇಕಿತ್ತು ಆ ವಿಶ್ವಾಸವನ್ನು ಕೊಡುವಂತ ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ನಮ್ಮನ್ನು ನಂಬಿ ನಮ್ಗೆ ಆಶೀರ್ವಾದ ಮಾಡಿಂತ ಮತ್ತೊಮ್ಮೆ ಕೇಳಿ ನಿಮ್ಗೆಲ್ಲ ಶುಭ ಕೋರ್ತೀನಿ ನಮಸ್ಕಾರ ಭಾರತ್ ಮಾತಾಕಿ ಯೋಗಿ ಆದಿತ್ಯನಾಥರಿಗೆ ಯೋಗಿ ಆದಿತ್ಯನಾಥರಿಗೆ ಯೋಗಿ ಆದಿತ್ಯನಾಥರಿಗೆ ಎಲ್ಲರೂ ಹೇಳ್ರಪ್ಪ ಅದ್ ಯಾಕೆ ಯೋಗಿ ಆದಿತ್ಯನಾಥರಿಗೆ ಯೋಗಿ ಆದಿತ್ಯನಾಥರಿಗೆ ಯೋಗಿ ಆದಿತ್ಯನಾಥರಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಮಂಡ್ಯದವರಿಗೆ ಇದೀಗ ಸಮಯ ಬಂದಿದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರು ನಾಥ